ಇದು ಅಪರೂಪದಲ್ಲೇ ಅಪರೂಪದ ಲವ್ ಸ್ಟೋರಿ ಯೋಗ ಹೇಳಿಕೊಡಲು ದೂರದ ವಿಯೆಟ್ನಾಂಗೆ ಹೋದ ಕರುಣಾಡ ಹುಡುಗನಿಗೆ ವಿದೇಶಿ ಯುವತಿಯ ಕೈ ಹಿಡಿಯೋ ಯೋಗ ಕೂಡಿ ಬಂದಿತ್ತು ಹಳ್ಳಿ ಹೈದನ ಬಾಳಿಗೆ ಫಾರಿನ್ ಹುಡುಗಿಯ ಎಂಟ್ರಿ ಆಗಿದ್ದು ಹಾನಗಲ್ ಹುಡುಗ ವಿಯೆಟ್ನಾಂ ಹುಡುಗಿ ಜೊತೆ ಸಪ್ತಪದಿ ತುಳಿದಿದ್ದಾನೆ ಪ್ರೀತಿಗೆ ಯಾವುದೇ ಗಡಿ ಭಾಷೆಗಳಿಲ್ಲ ಅದು ಎಲ್ಲವನ್ನು ಮೀರಿದ್ದು ಅನ್ನೋದಕ್ಕೆ ಈ ಮದುವೆಯೇ ಸಾಕ್ಷಿ ಹುಡುಗ ನಮ್ಮ ರಾಜ್ಯದವನೇ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ರಾಮತೀರ್ಥ ಹೊಸಕೊಪ್ಪ ಗ್ರಾಮದವನು ಆದರೆ ಹುಡುಗಿ ವಿಯೆಟ್ನಾಂ ದೇಶದವಳು ಎಲ್ಲಿಯ ವಿಯೆಟ್ನಾಂ ಎಲ್ಲಿಯ ಹಾವೇರಿ ಇಬ್ಬರನ್ನು ಸೇರಿಸಿದ್ದು ಪ್ರೀತಿ ಆ ಪ್ರೀತಿಗೆ ಎರಡು ದೇಶಗಳ ನಂಟಿನಂತೆ ಮದುವೆಯ ಮುದ್ರೆಯು ಬಿದ್ದಾಗಿದೆ ಹಾನಗಲ್ ಹುಡುಗ ಪ್ರದೀಪ್ ವಿಯೆಟ್ನಾಂ ದೇಶದ ಪ್ರೀತಿ ಜೊತೆ ಹಸೆಮಣೆ ಕೇರಿದ್ದಾನೆ ಕುಯನ್ ತ್ರಾಂಗ್ ಅನ್ನೋ ಹುಡುಗಿಗೆ ಪ್ರೀತಿ ಅಂತ ಹೆಸರು ಬದಲಿಸಿ ಮದುವೆ ಮಾಡಿಸಲಾಗಿದೆ ಈ ಅಪರೂಪದ ಮದುವೆ ನಿನ್ನೆ ಹಾವೇರಿಯಲ್ಲಿ ನೆರವೇರಿದ್ದು ಗುರು ಹಿರಿಯರ ಸಮ್ಮುಖದಲ್ಲಿ ಮದುವೆಯಾಗಿದೆ ನಾ ಇಲ್ಲಿ ಇದ್ರೆ ನಾ ಒಂದು ಬಂದಿ ಸ್ವಾರ್ಥ ಮಾಡ್ತಿದ್ದೆ ನಾ ಇಲ್ಲೇ ಮಾಡ್ಕಂತೀನಿ ಅಂತ ಹೇಳಿ ಅಂದ ತಮ್ಮ ನಮಗೆ ಸರಿಯಾಗಲ್ಲ ನಮ್ಮಲ್ಲಿ ಸಂಪ್ರದಾಯ ಪ್ರಕಾರ ಆದ್ರೆ ಸರಿ ಸರಿ ಆಗ್ತತಿ ಅಂತ ಹೇಳಿ ನಾನು ಅಂದೆ ನಿಮ್ಮಲ್ಲಿ ಸಂಪ್ರದಾಯ ಪ್ರಕಾರ ಇಲ್ಲಿ ಹುಡುಗಿನ ತಮ್ಮಂದ ನಾನು ಅದ ಪ್ರಕಾರ ನಾನು ಮದುವೆ ಆಗ್ತೀನಿ ಆ ಟೈಪ್ ಮಾಡೋಣ ಅಂತ ಮದುವೆನ ನೀ ಏನು ವಿಚಾರ ಮಾಡಬೇಡಮ್ಮ ಯೋಗಾಭ್ಯಾಸದ ಶಿಕ್ಷಣ ಪಡೆದಿರೋ ಪ್ರದೀಪ್ ವಿಯೆಟ್ನಾಂನಲ್ಲಿ ಯೋಗ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರು ಇದೇ ವೇಳೆ ಪ್ರದೀಪ್ ಹಾಗೂ ಪ್ರೀತಿ ಮಧ್ಯೆ ಪ್ರೇಮಾಂಕುರವಾಗಿದೆ ದೂರದ ದೇಶ ವಿಯೆಟ್ನಾಂನಲ್ಲಿ ಅರಳಿದ ಪ್ರೀತಿಗೆ ಕರುನಾಡಿನಲ್ಲಿ ಮದುವೆಯಾಗಿದೆ ಇನ್ನು ಹುಡುಗನ ಮನೆಯವರ ಆಸೆಯಂತೆ ಭಾರತೀಯ ಸಂಸ್ಕೃತಿಯಂತೆಯೇ ಮದುವೆ ನೆರವೇರಿದೆ ವಿಯೆಟ್ನಾಂ ದೇಶದಲ್ಲಿ ಸರಿಸುಮಾರು 8 ವರ್ಷಗಳ ಕಾಲ ಯೋಗ ಶಿಕ್ಷಕನಾಗಿ ಕೆಲಸ ಮಾಡುವಾಗ ಈಗ ಅಲ್ಲಿ ಈ ಒಂದು ಹುಡುಗಿನ ಭೇಟಿ ಆಗ್ತಾರೆ ಆ ಹುಡುಗಿಗೂ ಹುಡುಗನ ಬಗ್ಗೆ ಒಂದು ಒಳ್ಳೆ ಗೌರವ ಒಂದು ಭಾರತ ಸಂಸ್ಕೃತಿ ಮೇಲಿರುವಂತಹ ಒಂದು ಏನು ನಂಬಿಕೆ ಇವತ್ತು ಆ ಹುಡುಗಿನ ಆ ದೇಶದಿಂದ ಈ ದೇಶಕ್ಕೆ ಕರ್ಕೊಂಡು ಬಂದು ಇಲ್ಲಿ ಒಂದು ಒಳ್ಳೆಯ ಶುಭ ಒಂದು ಲಗ್ನದೊಳಗಡೆ ಇವತ್ತು ಮದುವೆ ಆಗ್ತಾ ಇದ್ದಾರೆ ಪ್ರೀತಿಗೆ ಯಾವುದೇ ಗಡಿಗಳಿಲ್ಲ ಅನ್ನೋದನ್ನ ಈ ಜೋಡಿ ಮತ್ತೊಮ್ಮೆ ನಿರೂಪಿಸಿದೆ ಯೋಗ ಹೇಳಿಕೊಡೋಕೆ ಅಂತ ಹೋಗಿದ್ದ ನೆಪ ಎರಡೂ ಹೃದಯಗಳನ್ನ ಬೆಸೆದಿದೆ ಎನಿವೇಸ್ ಈ ವಿಶಿಷ್ಟ ಜೋಡಿಯ ದಾಂಪತ್ಯ ಜೀವನ ಸುಖವಾಗಿರಲಿ ಅಂತ ನಾವು ನೀವು ಹಾರೈಸೋಣ ಶಿವು ನ್ಯೂಸ್ ಫಸ್ಟ್ ಹಾವೇರಿ